ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಐ ಪಿ ಎಲ್ 2022 ನಾಳೆಯ ಪಂದ್ಯ ಎಷ್ಟು ಇಂಪಾರ್ಟೆಂಟ್ ಪಂದ್ಯಪ್ಪ ಅಂದರೆ, ಆರ್ ಸಿ ಬಿ ತಂಡ ಡಿಸೈಡ್ ಮಾಡ್ತಾರೆ ಪ್ಲೇ ಆಫ್ ಹೋಗೋಕ್ಕೆ ಚಾನ್ಸ್ ಇದೆಯಾ ಇಲ್ಲೋ ಅಂತ. ನಾಳೆ ಪಂದ್ಯ ಎಷ್ಟು ಇಂಪಾರ್ಟೆಂಟ್ ಪಂದ್ಯ ಅಂದರೆ, ಆರ್ ಸಿ ಬಿ 13 ಮ್ಯಾಚು ಮರ್ತುಬಿಡಿ, ಇದೀಗ ಒಂದು ಮ್ಯಾಚ್ ಇದೆಯಲ್ಲ, ಗೆಲ್ಲಲೇಬೇಕಾದಂಥ ಅನಿವಾರ್ಯ ವೀಕ್ಷಕರೇ. ಅಕಸ್ಮಾತ್ ಏನೋ ಸೋತ್ರೆ ಆರ್ ಸಿ ಬಿ ಹೊರಗೆ ಬಿದ್ದಂತಾಗುತ್ತೆ, ಗೆದ್ರೆ ಕ್ವಾಲಿಫೈ ಆಗುತ್ತೆ ಅಂತ ಕೇಳಿದ್ರೆ ವೀಕ್ಷಕರೇ, ಗೆದ್ರೂ ಕೂಡ ಕ್ವಾಲಿಫೈ ಆಗೋದು ಡೌಟು. ಮತ್ತೊಂದು ದಿನ ಕಾಯಬೇಕಾಗುತ್ತೆ, ಡೆಲ್ಲಿ ವರ್ಸಸ್ ಮುಂಬೈ ರಿಸಲ್ಟ್ ನೋಡ್ಕೊಂಡು ಆರ್ ಸಿ ಬಿ ತಂಡಕ್ಕೆ ಪ್ಲೇ ಆಫ್ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತ ನೋಡಬೇಕಾಗುತ್ತೆ. ಗೆಲ್ಲೋದು ಆರ್ ಸಿ ಬಿ ತಂಡದ ಮೊದಲನೇ ಯೋಚನೆ ಆಗುತ್ತೆ. ಸುಮಾರು ಜನ ಹೇಳ್ತಾರೆ, ಸರ್ ಸೋತ್ರೆ ಆರ್ ಸಿ ಬಿ ತಂಡಕ್ಕೆ ಚಾನ್ಸ್ ಇದೆಯಾ ಅಂತ. ವೀಕ್ಷಕರೇ, ಸೋತ್ರೆ ಚಾನ್ಸೇ ಇಲ್ಲ, ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೋದು, ಮನೆಗೆ ಬರಬೇಕು ಅಷ್ಟೇ. ಆರ್ ಸಿ ಬಿ ತಂಡ ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು, ಸೋತರೆ ಗೆದ್ದರೂ ಕೂಡ ಒಂದು ಪ್ರೋಗ್ರಾಮ್ ಮಾಡಬೇಕು, ಅಭಿಮಾನಿಗಳು ರಿವ್ಯೂ ಬರೀಬೇಕು, ಏನೆಲ್ಲ ನೆಕ್ಸ್ಟ್ ತಿಂಗಳು ಚೇಂಜಸ್ ಆಗಬೇಕು ಆರ್ ಸಿ ಬಿ ತಂಡದಲ್ಲಿ ಅಂತ. ಆರ್ ಸಿ ಬಿ ತಂಡ ಗೆಲ್ಲಲೇಬೇಕಾದಂಥ ಅನಿವಾರ್ಯ ವೀಕ್ಷಕರೇ. ಸೋತರೆ ಮನೆಗೆ, ಗೆದ್ದರೆ ಒಳಗೆ ಅಂತ ಕೇಳಿದಿರ, ಗೆದ್ದರೂ ಕೂಡ ಎಂಟ್ರಿ ಕೊಡೋದು 50-50, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಆರ್ ಸಿ ಬಿ ಅಭಿಮಾನಿಗಳೆಲ್ಲ ಕೂಡ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸಪೋರ್ಟ್ ಮಾಡಬೇಕು, ಗುರು ನೀವು ಗೆಲ್ಲಿ ನಾವು ಹೋಗ್ತೀರಿ ಅಂತ. ಅವ್ರು ಗೆದ್ರೆ ಅವ್ರು ಹೋಗೋದಿಲ್ಲ, ಅವ್ರು ಗೆದ್ರೆ ಆರ್ ಸಿ ಬಿ ತಂಡ ಹೋಗ್ತಾರೆ, ಡಿ ಸಿ ಗೆದ್ರೆ ಡಿ ಸಿ ಸ್ಟ್ರೈಟ್ ಅವೇ ಕ್ವಾಲಿಫೈ ಆಗ್ತಾರೆ. ಅವ್ರು ಏನು ಯೋಚನೆ ಮಾಡೋದು ಬೇಡ, ಅವ್ರಿಗೆ ಗೆಲ್ಲಬೇಕು ನಮಗೆ ಸೋಲ್ಬೇಕು. ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಗೆದ್ದರೆ ಮಾತ್ರ ಪ್ಲೇ ಆಫ್ಗೆ ಸಾಧ್ಯತೆ ಚಾನ್ಸ್ ಇದೆ.